ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಸರ್ಕಾರವು ಕೋಟಿಗಟ್ಟಲೆ ಅನುದಾನವನ್ನು ನೀಡಿ ಸುಸಜ್ಜಿತವಾದ ವಸತಿ ಶಾಲೆಗಳನ್ನು ನಿರ್ಮಿಸಿ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟರು. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದೆಷ್ಟು ಬಡ ವಿದ್ಯಾರ್ಥಿಗಳಿಗೆ ಅದರ ಪ್ರಯೋಜನವೇ ಇಲ್ಲದಂತಾಗಿದೆ. ಹೌದು, ಇದಕ್ಕೆ ಸಾಕ್ಷಿ ಎಂಬಂತೆ ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿರುವ ದುಸ್ಥಿತಿ ಎಂಥವರಿಗಾದರೂ ಒಂದು ಬಾರಿ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತದೆ. ಪ್ರಕೃತಿ ರಮಣೀಯ ಸುಂದರ ಪರಿಸರದಲ್ಲಿ ತಲೆ ಎತ್ತಿರುವ ಅತ್ಯಾಧುನಿಕ ಕಟ್ಟಡದಲ್ಲಿರುವ ಈ ವಸತಿ ಶಾಲೆಯಲ್ಲಿ ಸುಮಾರು 230 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದು ಉತ್ತಮ ಶಿಕ್ಷಣವೂ ದೊರೆಯುತ್ತಿದೆ. ಮಾತ್ರವಲ್ಲದೆ 100% ಫಲಿತಾಂಶಗಳನ್ನು ದಾಖಲಿಸಿದ ಕೀರ್ತಿಯನ್ನು ಈ ವಸತಿ ಶಾಲೆ ಹೊಂದಿದೆ. ಆದರೆ ಈ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರವನ್ನೊಮ್ಮೆ ನೋಡಿದರೆ ಮನುಷ್ಯರು ತಿನ್ನುವಂತಿಲ್ಲ. ಈ ಬಗ್ಗೆ ಮಕ್ಕಳ ಪೋಷಕರು ಶಾಲೆಗೆ ಬಂದು ವಿಚಾರ ತಿಳಿಸಿದರೂ ಪ್ರಯೋಜನವಾಗಿರಲಿಲ್ಲ. ಇದರ ಬಗ್ಗೆ ಮಾಹಿತಿ ಪಡೆದ ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರರು ಅಕ್ಟೋಬರ್ 21 ಮಾಧ್ಯಮದೊಂದಿಗೆ ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಹುಳಯುಕ್ತ ಆಹಾರ ಪದಾರ್ಥಗಳನ್ನು ನೋಡಿ ಪ್ರಾಂಶುಪಾಲರನ್ನು ಹಾಗೂ ಮೇಲ್ವಿಚಾರಕರನ್ನು ತರಾಟೆಗೆ ತೆಗೆದುಕೊಂಡರು. 150 ಮಕ್ಕಳಿಗೆ ಮೂರೇ ಸೌತೆಕಾಯಲ್ಲೇ ಸಾಂಬಾರ್, ಹಾಳಾಗಿ ಕಪ್ಪು ಧೂಳು ಹೊಗೆಯಾಡುವ ಮೆಣಸೆ ಈ ಸಾಂಬಾರ್ಗೆ ಶಕ್ತಿ, ಒಣಗಿದ ಗೊಬ್ಬರದಂತಾದ ಹುಳ ಇರುವ ಹುಣಸೆ ಹುಳಿಯೇ ಇಲ್ಲಿಯ ಅಡುಗೆ ಸ್ಪೆಷಲ್. ಮಾಜಿ ಶಾಸಕ ವಸಂತ ಬಂಗೇರರು ಭೇಟಿ ನೀಡುವ ವೇಳೆ ಅಲ್ಲಿ ಕಂಡು ಬಂದ ದೃಶ್ಯ ಎಲ್ಲರಿಗೂ ಶಾಕ್ ನೀಡಿತ್ತು. ಪರಿಶೀಲನೆ ವೇಳೆ ಅಕ್ಕಿ, ರವೆ, ಬೇಳೆಕಾಳುಗಳಲ್ಲಿ ಹುಳಗಳು ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದವು. ಇವುಗಳೇ ಆ ವಸತಿ ಶಾಲೆಯ ಮಕ್ಕಳಿಗೆ ದೊರೆಯುವ ಪೌಷ್ಟಿಕ ಆಹಾರವಾಗಿತ್ತು. ಇನ್ನು ಇವತ್ತು ಸಾಂಬಾರ್ಗೆ ಏನು ಮಾಡಿದ್ದೀರಾ ಎಂದು ಕೇಳಿದಾಗ ಅವರು ತೋರಿಸಿದ 3 ಸೌತೆಕಾಯಿ ಕಂಡು ಅಯ್ಯಯ್ಯೋ, ಇದೇನು 150 ಜನಕ್ಕೆ 3 ಸೌತೆಕಾಯಿಯ ಸಾಂಬಾರ್ ಮಾಡಲು ಸಾಧ್ಯನಾ ಎಂದು ಆಶ್ಚರ್ಯ ಪಡುವಂತಾಗಿತ್ತು. ಆದರೆ ಇದು ಆಶ್ಚರ್ಯವಾದರೂ ಸತ್ಯವಾಗಿತ್ತು. ಇನ್ನು ಇಲ್ಲೇ ಇದ್ದ ಹುಣಸೆ ಹುಳಿಯ ಚೀಲವನ್ನ ತೆಗೆದು ನೋಡಿದಾಗ ಕಂಡು ಬಂದಿದ್ದು ಒಣಗಿದ ಗೊಬ್ಬರದಂತಾದ ಹುಣಸೆ ಹುಳಿ ಮತ್ತು ಅದರಲ್ಲೇ ಮನೆ ಮಾಡಿದ ಹುಳಗಳು ಮಾತ್ರ. ಅಲ್ಲಿ ಅಡುಗೆಗೆ ಬಳಸುವ ಮೆಣಸಿನ ಬಗ್ಗೆ ಹೇಳಿ ಪ್ರಯೋಜನವೇ ಇಲ್ಲ ಅನ್ಸುವಂತಿತ್ತು. ಅದು ಮನುಷ್ಯ ತಿನ್ನುವಂತಿರಲಿಲ್ಲ. ಅದನ್ನೊಮ್ಮೆ ತುಂಡರಿಸಿ ನೋಡಿದರೆ ಮೆಣಸು ಹಾಳಾಗಿ ಅದರ ಒಳಗಿನಿಂದ ಕಪ್ಪು ಬಣ್ಣದ ಹೊಗೆ ಹೊರಗೆ ಬರ್ತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದೇನು ಮಕ್ಕಳಿಗೆ ನೀಡುವ ಆಹಾರನೇ ತೋರಿಸಿದ್ರ ಅಲ್ಲ ಬೇರೇನಾದರೂ ತೋರಿಸಿದ್ರ ಎಂದು ಕೇಳಬೇಡಿ. ಇದು ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ನೀಡುವ ಹುಳ ಮಿಶ್ರಿತ ಪೌಷ್ಟಿಕ ಆಹಾರವನ್ನೇ ತೋರಿಸಿದ್ದೇವೆ. ಈ ಬಗ್ಗೆ ಮಾಜಿ ಶಾಸಕ ವಸಂತ ಬಂಗೇರರು ಮಾತನಾಡಿದ್ದು, ಇನ್ನು ಮುಂದಾದರೂ ತಪ್ಪನ್ನು ತಿದ್ದಿಕೊಂಡು ಮಕ್ಕಳಿಗೆ ಉತ್ತಮ ಆಹಾರವನ್ನು ನೀಡಲಿ ಎಂದರು. ಈ ದಿನ ಇಂದಿರಾ ವಸತಿ ಶಾಲೆ ಹೊಸಂಗಡಿಗೆ ನಾವೆಲ್ಲ ಭೇಟಿ ನೀಡಿದ್ದೇವೆ. ಇಲ್ಲಿಗೆ ಬರಲಿಕ್ಕೆ ಕಾರಣ ವಿದ್ಯಾರ್ಥಿಗಳ ಹೆತ್ತವರ ದೂರು. ಹೆತ್ತವರು ಇಲ್ಲಿ ಹಾಸ್ಟೆಲ್ನಲ್ಲಿ ಶುಚಿತ್ವ ಇಲ್ಲ, ನೀರಿಂದೆಲ್ಲ ಸರಿ ಸಪ್ಲೈ ಆಗ್ತಾ ಇಲ್ಲ, ನೀರಿನ ಟ್ಯಾಪ್ ಇಲ್ಲ, ಅಕ್ಕಿಯಲ್ಲಿ ಹುಳ, ಗುಗ್ಗುರ, ತರಕಾರಿ ಹುಳ, ಹಾಗೇನೆ ಸರಿಯಾದ ನಿಷ್ಪತ್ತಿಯಲ್ಲಿ ತರಕಾರಿ ಹಾಕೋದಿಲ್ಲ, ಅದಕ್ಕೆ ಉಪಯೋಗಿಸುವಂಥ ಮೆಣಸು ಹುಳಿ ಎಲ್ಲವೂ ಕಳಪೆ, ಅದು ಕೂಡ ಒಣಗಿ ಹೋಗಿದ್ದಂಥದ್ದು. ಈ ರೀತಿ ಅನೇಕ ರೀತಿಯ ಕಂಪ್ಲೇಂಟ್ಗಳನ್ನು ನಮಗೆ ಬಂದಿತ್ತು. ಈ ಬಗ್ಗೆ ಈಗಾಗಲೇ ಹೆತ್ತವರು ಪ್ರಾಂಶುಪಾಲರನ್ನು ಭೇಟಿಯಾಗಿ ಹೇಳಿದ್ದಾರೆ, ಅದೆಲ್ಲ ಸರಿ ಮಾಡ್ತೇನೆ ಅಂತ ಹೇಳುವಂಥ ವಾಗ್ದಾನ ಅವ್ರಿಗೆ ಸಿಕ್ಕಿತ್ತು. ನಾವು ಕೊನೆಯ ಹಂತದಲ್ಲಿ ಬಂದಿದ್ದೇವೆ. ನಾನು ನಿನ್ನೆ ಮೊನ್ನೆ ಇಲ್ಲಿ ಕ್ಲೀನಿಂಗ್ ಹಾಕೋದನ್ನು ನಾನು ವಾಟ್ಸಪ್ನ ನೋಡಿದ್ದೇನೆ. 2-3 ಜನ ಉಜ್ಜುತ್ತಾ ಇದ್ದಾರೆ ಎಲ್ಲ ಗೋಡೆ ಗಿಡ ಆರು ಅದರಲ್ಲಿ ನೋಡುವಾಗ ಭಾರಿ ಕೊಳಕಾಗಿತ್ತು. ಇವತ್ತು ಈ ಹಾಲು ನೋಡುವಾಗ ನಿಮಗೆ ಸಂತೋಷ ಆಗ್ತದೆ. ಅದು ಅಷ್ಟು ರೀತಿಯಲ್ಲಿ ತೊಳೆದಿದ್ದಾರೆ, ಅಷ್ಟು ರೀತಿಯಲ್ಲಿ ಕ್ಲೀನ್ ಮಾಡಿದ್ದಾರೆ. ಆ ರೀತಿಯ ಕ್ಲೀನ್ನಲ್ಲಿ ಇಡಬೇಕು. ಅದರಲ್ಲಿ ಮುಖ್ಯವಾಗಿ ಈ ರೀತಿಯ ಕಳಪೆ ಸಾಮಗ್ರಿಗಳನ್ನು ಕಳಿಸಿದ್ದನ್ನು ಇವರು ಇಲಾಖೆಗೆ ರಿಪೋರ್ಟ್ ಮಾಡಬೇಕಿತ್ತು. ಇವರು ಯಾಕೆ ರಿಪೋರ್ಟ್ ಮಾಡಲಿಲ್ಲ ನನಗೆ ಗೊತ್ತಾಗೋದಿಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಹೀಗಿದೆ ಅಂತ. ನಾವು ಅವರನ್ನು ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳುವಂಥದ್ದಲ್ಲ. ಆದರೆ
ಇವರಿಗೇನೋ ಲಿಂಕ್ ಇತ್ತು ಅಂತ ಹೇಳುವಂಥ ಭಾವನೆ ನನಗೆ ಬರ್ತದೆ. ಈಗ ಇನ್ನು ಮುಂದೆ ಅದು ಸರಿಪಡಿಸಿ ಅಂತ ಹೇಳುವಂಥದ್ದು ಅವ್ರಿಗೆ ಹೇಳಿದ್ದೇವೆ. ಎಲ್ರಿಗೂ ಬಡವರ ಮಕ್ಕಳು ಮಕ್ಕಳಿಗೆ ವಿದ್ಯೆ ಕಲೀಲಿಕ್ಕೆ ಈ ಶಾಲೆಗೆ ಬರ್ತಾ ಇದ್ದಾರೆ. ಅವ್ರಿಗೆ ಶುಚಿತ್ವದಲ್ಲಿ ಅನ್ನ ಕೊಡಬೇಕು, ಸಾಂಬಾರು ಕೊಡಬೇಕು, ತಿಂಡಿ ಕೊಡಬೇಕು, ತಿನಿಸು ಕೊಡಬೇಕು, ಎಲ್ಲ ಕೊಡುವಂಥದ್ದು ಪ್ರಾಂಶುಪಾಲರು ಅದೇ ರೀತಿ ವಾರ್ಡನ್ನ ಅವರ ಕರ್ತವ್ಯ. ಅದೇ ರೀತಿ ಆ ವಿದ್ಯಾರ್ಥಿಗಳಿಗೆ ಸರಿಯಾದ ಅಷ್ಟೇ ಅಕ್ಕಿಯನ್ನು ಹಾಕುವಂಥದ್ದು, ತರಕಾರಿ ಹಾಕುವಂಥದ್ದು, ಅವರಿಗೆ ಮಾಂಸ ಕೊಡುವಂಥದ್ದು, ಮೀನು ಕೊಡುವಂಥದ್ದು, ಮೊಟ್ಟೆ ಕೊಡುವಂಥದ್ದು, ಅದೆಲ್ಲ ಮೆನು ಇದೆ ಅವ್ರದ್ದು. ಒಂದು ವಾರಕ್ಕೆ ಇಂತಿಂಥ ದಿವಸ ಇಂತಿಂಥದ್ದೇ ಕೊಡಬೇಕು ಅಂತ. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ವಾರಕ್ಕೊಂದು ಹಾಸ್ಟೆಲಿಗೆ ಹೋಗ್ತಿದ್ದೆ, ಹಾಸ್ಟೆಲ್ಗೆ ಹೋಗಿ ಚೆಕ್ ಮಾಡ್ತಾ ಇದ್ದೆ. ನಾನಲ್ಲಿ ಹೋಗಿ ವಿದ್ಯಾರ್ಥಿಗಳು ಹೇಳ್ತಿದ್ದೆ, ನನಗೊಂದು ಕಾರ್ಡ್ ಹಾಕಿ, ಏನಾದರೂ ನ್ಯೂನತೆ ಇದ್ದರೆ ಒಂದು ಕಾರ್ಡ್ ಹಾಕಿ. ಕೆಲವು ವಿದ್ಯಾರ್ಥಿಗಳು ನನಗೆ ಕಾರ್ಡ್ ಹಾಕ್ತಿದ್ರು, ಕಾರ್ಡ್ ಹಾಕಿ 24 ಗಂಟೆ ಒಳಗೆ ನಾನು ಅಲ್ಲಿ ಹೋಗ್ತಿದ್ದೆ. ಈಗ 4 ವರ್ಷ ಆಯ್ತು ನಾನು ಮಾಜಿ MLA. ಇವತ್ತಿನವರೆಗೆ ನನಗೆ ಯಾವುದೇ ಕಂಪ್ಲೇಂಟ್ ಬರಲಿಲ್ಲ. ಕಂಪ್ಲೇಂಟ್ ಬಂದದ್ದು ಇಂದಿರಾ ವಸತಿ ಶಾಲೆದು ಮಾತ್ರ, ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿದ್ದು ಮಾತ್ರ ಬಂದಿದೆ. ಆ ರೀತಿಯಲ್ಲಿ ನಾವು ಬಂದಿದ್ದೇವೆ. ನಾವು ಬಂದಾಗ ಸಂಬಂಧಪಟ್ಟ ಅಧಿಕಾರಿ ಮಂಗಳೂರಿನ ಮೇಲಧಿಕಾರಿಯಿಂದ ತುರ್ತು ಸಂದೇಶ ಬಂದದ್ದರಿಂದ ಅವರು ತನಿಖೆಗೆ ಬಂದಿದ್ದಾರೆ. ಅದರಿಂದ ಅವರು ಸರಿಪಡಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಾವು ಯಾರನ್ನು ಹೋಗಿ ದಂಡಿಸೋದಂತಲ್ಲ, ಅಲ್ಲಿ ಸರಿಯಾಗಬೇಕು. ಬಡವರ ಮಕ್ಕಳು ಒಂದು ದೊಡ್ಡ ಉದ್ದೇಶ ನಮಗೆ ಇಟ್ಕೊಂಡು ಈ ಶಾಲೆಯನ್ನು ನಾನು ಮಂಜೂರು ಮಾಡಿಸಿ ತಂದಿದ್ದೇನೆ. 2 ಕೋಟಿ ರೂಪಾಯಿ ಮಂಜೂರು ಮಾಡಿದಕ್ಕೆ ಬೇಕಾದ ಕಟ್ಟಡಗಳನ್ನು ನಾನು ಮಾಡಿಸಿಕೊಟ್ಟಿದ್ದೇನೆ. ಈಗ ನಾನು ಮಾಜಿ ಶಾಸಕಾಗಿ 4 ವರ್ಷ ಆಯಿತು. ಹೇಗೆ ನಡೀತದೆ ಅಂತ ಹೇಳೋದಕ್ಕೆ ನಾನು ಒಮ್ಮೆ ಬಂದಿದ್ದೆ, ಆಗ ಸರಿಯಾಗಿತ್ತು. ಈಗ ಕಳೆದ ವರ್ಷ 100% ರಿಸಲ್ಟ್ ಬಂದಿದೆ. ಮೆಚ್ಚಿ ಮಾಡಬೇಕು, ನಾವು ಎಲ್ಲ ಅಧ್ಯಾಪಕರನ್ನು ಮೆಚ್ಚಬೇಕು, ಪ್ರಾಂಶುಪಾಲರನ್ನು ಮೆಚ್ಚಬೇಕು. ಅದು ಮೆಚ್ಚುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ಅವ್ರು ಮೇಂಟೈನ್ ಮಾಡಬೇಕು. ಇನ್ನು ಕೂಡ ಮತ್ತು ಹೆತ್ತವರ ದೂರು ಬಂದಾಗ ಅದನ್ನು ಸರಿಯನ್ನು ಕೇಳಬೇಕು. ಇವರಿಗೆ ಸ್ವಲ್ಪ ಒರಟು ಹೆಂಗಸು, ಆದ್ದರಿಂದ ಸರಿ ಕೇಳುವಂಥದ್ದು ಅವರಿಗೆ ಆಗ್ತಾಯಿಲ್ಲ. ಇನ್ನು ಮುಂದಕ್ಕಾದ್ರೆ ತಿದ್ದುಕೊಳ್ಬೇಕು. ಅವರು ತಿದ್ದುಕೊಂಡು ಆ ಒರಟುತನವನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು, ಒಳ್ಳೆಯ ಅನ್ನವನ್ನು, ಊಟವನ್ನು ಕೊಟ್ಟು ಅವರ ಪೇರೆಂಟ್ಸ್ನಲ್ಲಿ ಕೂಡ ಒಳ್ಳೆಯ ರೀತಿಯ ಸಂಪರ್ಕವನ್ನು ಇಟ್ಕೊಳ್ಬೇಕು. ಫೋನಲ್ಲಿ ಮಾತಾಡಲಿ, ಬಂದು ಮಾತಾಡಲಿ, ಅವಳದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಸೌಹಾರ್ದತೆಯಿಂದ ಉತ್ತರ ಕೊಟ್ಟರೆ ಅವರಿಗೂ ಸಮಾಧಾನ ಆಗ್ತದೆ. ಅಲ್ಲಿ ಸರಿ ಇಲ್ಲದಿದ್ದರೂ ಅದನ್ನು ಸಮಾಧಾನ ಹೋಗ್ತಾರೆ, ಅದು ಸರಿ ಉಂಟು ಅಂತ ಆಗ್ತದೆ. ಆ ರೀತಿಯ ಭಾವನೆ ಹುಟ್ಟಿಸುವಂಥ ಕೆಲಸ ಪ್ರಾಂಶುಪಾಲರು ಮಾಡಬೇಕು. ಅಂತೂ ಮುಂದಿನ ವರ್ಷದಿಂದ ಅವರು ಈ ವರ್ಷ ಈಗ ಪಬ್ಲಿಕ್ ಪರೀಕ್ಷೆಯಲ್ಲಿ 100%-100% ಫಲಿತಾಂಶವನ್ನು ತರಿಸ್ಬೇಕು. ಫಲಿತಾಂಶ 100%-100% ಬರಬೇಕಿದ್ರೆ ಸುಲಭ ಅಲ್ಲ. ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ, ಅದು ಸುಲಭ ಅಲ್ಲ. ಅದು ಅವರ ಪ್ರಯತ್ನ. ಅದು ಪ್ರಾಂಶುಪಾಲರದ್ದು ಇದೆ, ಎಲ್ಲ ಲೆಕ್ಚರ್ ಇದು ಅಧ್ಯಾಪಕರದ್ದು ಪ್ರಯತ್ನ ಇದೆ, ವಿದ್ಯಾರ್ಥಿಗಳದ್ದು ಇದೆ. ವಿದ್ಯಾರ್ಥಿಗಳು ಕಲಿಯದಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ರೀತಿ ತಂದಿದ್ದಾರೆ. ಮುಂದಿನ ವರ್ಷ ಅವರು 100% ರಿಸಲ್ಟ್ ತರಬೇಕು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಬೇಕು, ಒಳ್ಳೆಯ ಆಹಾರ ಕೊಡುವಂಥ ಕೆಲಸವನ್ನು ಅವ್ರು ಮಾಡಬೇಕು ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ಸೌಕರ್ಯದ ಕೊರತೆ ಇದೆ, ಅವ್ರಿಗೆ ಹೇಳಿದ್ದೇನೆ MLA ಅವರಿಗೆ ಒಂದು ಬರ್ಕೊಳ್ಳಿ ಗ್ರೌಂಡು, ಅದರ ಕಾಪಿಯನ್ನು ನನಗೊಂದು ಹಾಕಿ. ನಾನು ಸಂಬಂಧಪಟ್ಟವ್ರಿಗೆ ಬರೀತೇನೆ, ನಾನು ಬರೆದ್ರೆ ಅದು ಆಗ್ತದೆ ಅಂತ ಹೇಳುವಂಥದ್ದಲ್ಲ. ಅದು MLA ಅವರಿಗೆ ಬರೀಬೇಕು, ಅವ್ರಿಗೆ ಬರೆದು ಅದನ್ನು ಮಾಡಿಸಿ ನಾನು ಅದಕ್ಕೆ ಒತ್ತು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ. ನಾನು ಇಲಾಖೆಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೂ ನಾನು ಇದು ಮಾತನ್ನು ದೂರವಾಣಿ ಸಂಪರ್ಕ ಮಾಡಿ ಹೇಳ್ತೇನೆ. ಈಗ ಇಲ್ಲಿ ಕಾಂಟ್ರಾಕ್ಟ್ರು ಕೆಲಸ ಸಂಪೂರ್ಣ ಮಾಡಬೇಕಿತ್ತು, ಆ ಕಾಂಟ್ರಾಕ್ಟ್ರಿಗೆ ಕೆಲಸ ಮಾಡಿಲ್ಲ. ದುಡ್ಡು ಬಿಲ್ಲೆಲ್ಲ ಡ್ರಾ ಮಾಡಿದ್ದಾರೆ, ಬಿಲ್ ಡ್ರಾ ಮಾಡಿದ್ರೆ ಅಂತ ಬರ್ತಾರೆ ಅವರಿಗೆ. ಈಗ ಅವ್ರ ಮೇಲೆ ತನಿಖೆ ಮಾಡಿ ಆ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ಳುವಂಥದ್ದು ಮೇಲಧಿಕಾರಿ ಕರ್ತವ್ಯ. ಮೇಲಧಿಕಾರಿಗಳು ಇದನ್ನು ಮಾಡಬೇಕು ಅಂತ ಹೇಳುವಂಥ ಏನಂತ ಈ ಸಂದರ್ಭದಲ್ಲಿ ಮಾಡ್ತೇನೆ. ವಸತಿ ಶಾಲೆಯ ಅವ್ಯವಸ್ಥೆಯ ಕುರಿತು ಅಲ್ಲಿನ ವಾರ್ಡನ್ರನ್ನು ಪ್ರಶ್ನಿಸಿದಾಗ ಅವರು ಹೇಳುವುದೇ ಬೇರೆ, ನಮಗೆ ಇಲ್ಲಿಗೆ ದಿನಸಿ ತಂದು ಹಾಕುವ ಏಜೆನ್ಸಿಯವರು ಹಾಳಾದ ವಸ್ತುಗಳನ್ನ ಸರಬರಾಜು ಮಾಡ್ತಾರೆ, ಅದನ್ನು ಹಿಂದಿರುಗಿಸಿದ್ರು ಅವರು ಕೊಂಡು ಹೋಗುವುದಿಲ್ಲ ಎಂದು ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಾರೆ. ಜೊತೆಗೆ ಅಗತ್ಯ ಸಿಬ್ಬಂದಿಗಳ ಕೊರತೆ ಇದ್ದು ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಾರೆ. ಈ ಬಗ್ಗೆ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಹೇಮಚಂದ್ರರವರು ಇಲ್ಲಿನ ಸಮಸ್ಯೆಗಳನ್ನ ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಕೇಳಿಕೊಳ್ಳುತ್ತೇನೆ ಎಂದರು. ನಾನು ಈ ದಿನ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಗಳೂರು ಇವರ ನಿರ್ದೇಶನದ ಮೇಲೆಗೆ ಇವತ್ತು ಮಧ್ಯಾಹ್ನ ಈ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಭೇಟಿ ಮಾಡಿದೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಅಡಿಗೆಯವರು ಪ್ಲಸ್ ನಮ್ಮ ಇವರು ಪ್ರಾಂಶುಪಾಲರು ಮತ್ತು ವಿವಿಧ ಇದು ವಿಷಯಗಳಲ್ಲಿ ಪಾಠ ಮಾಡುವ ಟೀಚರ್ಗಳನ್ನು ಕರೆದು ಮಾತಾಡಿದ್ದೇನೆ ಮತ್ತು ಮಕ್ಕಳ ಸಮಸ್ಯೆಯ ಬಗ್ಗೆ ಮತ್ತು ಅಡುಗೆಯವರದ್ದು ಏನು ಸಮಸ್ಯೆ ಅಂತ ನಾನು ಕೇಳುವಾಗ ಯಾವುದು ಅಂದರೆ ಇಲ್ಲಿ 250 ಮಕ್ಕಳಿಗೆ 3 ಅಡುಗೆಯವರು ಇರುವುದಾಗಿ
ತಿಳಿಸಿದ್ದಾರೆ. ಅಲ್ಲದೆ ನಮಗೆ ಕಷ್ಟ ಸಾಧ್ಯವಾಗಿರುತ್ತದೆ. ಆದರೆ ಹಿಂದಿನ ಇದು ಪರಿಶೀಲಿಸಿದಾಗ ಕೆಲವೇ ತಿಂಗಳುಗಳಲ್ಲಿ ಈ ಅಡುಗೆ ಸಹಾಯಕರು 3 ತಿಂಗಳಿಗೊಮ್ಮೆ ಮಾತ್ರ ಇಲ್ಲಿ ಬಂದು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅಂದರೆ ಅವ್ರದ್ದು ಸಮಸ್ಯೆ ಅಂದರೆ ಇಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ, ನಮಗೆ ಕೆಲಸ ಮಾಡಲು ಅಸಾಧ್ಯವಾಗದಂತ ಅದು ಒಂದು ಮಾತು ಹೇಳಿದ್ದಾರೆ. ಮತ್ತು ಈಗಾಗಲೇ ಪರಿಶೀಲಿಸಿದಾಗ ಆ ಕಳಪೆ ಆಹಾರ ಪದಾರ್ಥಗಳನ್ನೆಲ್ಲ ನಾವು ನೋಡಿದ್ದೇವೆ. ಇದನ್ನು ಸರಿಪಡಿಸುವಂತೆ ಕೂಡ ನಾನು ಈಗ ಡಿ ಉಪನಿರ್ದೇಶಕರ ಸಮ್ಮೇಳನಕ್ಕೆ ಮಾತಾಡಿದ್ದೇನೆ. ಮತ್ತು ಇವತ್ತಿನ ಈ ಭೇಟಿಯ ಸವಿಸ್ತಾರವಾದ ವರದಿಯನ್ನು ನಾನು ಉಪನಿರ್ದೇಶಕ ಸಮ್ಮೇಳನಕ್ಕೆ ಕೊಟ್ಟು ಇದನ್ನು ಸರಿಪಡಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಎಲ್ಲ ಇದೆ, ಇದರ ಬಗ್ಗೆ ಏನಾದರೂ? ಸಿಬ್ಬಂದಿಗಳ ಕೊರತೆ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆ. ಈ ಬಗ್ಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೆಚ್ಚುವರಿ ಹುದ್ದೆಯನ್ನು ಬೇಕಂತ ಬರೆದಿರಿದ್ದಾರೆ. ಆದರೆ ಅಲ್ಲಿ ಸರ್ಕಾರದಲ್ಲಿ ಈ ಹುದ್ದೆ ಮಂಜೂರಾದಲ್ಲಿ ಈ ವ್ಯವಸ್ಥೆಯನ್ನು ಸರಿಯಾಗಬಹುದು ಅಂತ ನನ್ನೊಂದು ಅನಿಸಿಕೆ ಅಂತ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸಮಸ್ಯೆಗಳು ಇಷ್ಟೇ ಅಲ್ಲ, ಆಹಾರ ಸಾಮಗ್ರಿಗಳ ಪರಿಶೀಲನೆ ನಡೆಸುವ ವೇಳೆ ಸುಮಾರು 20ಕ್ಕೂ ಹೆಚ್ಚು ಗೋಣಿಗಳಲ್ಲಿ ಹಾಳಾದ ಗೋಧಿ ಮತ್ತು ಅಕ್ಕಿಯನ್ನು ಪ್ರಾಂಶುಪಾಲರ ವಸತಿ ಗೃಹದಲ್ಲಿ ಸಂಗ್ರಹಿಸಿರುವುದು ಕಂಡುಬಂತು. ಅಷ್ಟು ಮಾತ್ರವಲ್ಲದೆ ಇಲ್ಲಿನ ಸುಂದರವಾದ ಪರಿಸರದಲ್ಲಿ ಸುಂದರವಾದ ಹಾಸ್ಟೆಲ್ ನಿರ್ಮಾಣವಾಗಿದ್ರೂ ಅದರ ಗುತ್ತಿಗೆದಾರರು ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸದೆ ಬಿಲ್ ಪಾಸ್ ಮಾಡಿಕೊಂಡಿರುವುದಾಗಿಯೂ ಮಾಜಿ ಶಾಸಕ ವಸಂತ ಬಂಗೇರರು ಆರೋಪಿಸಿದ್ದು, ಈ ಬಗ್ಗೆಯೂ ಸೂಕ್ತ ತನಿಖೆ ನಡೆಸಿ ಸರ್ಕಾರದ ಒಂದು ಉತ್ತಮ ಯೋಜನೆಯ ಲಾಭ ಮಕ್ಕಳಿಗೆ ಸಂಪೂರ್ಣವಾಗಿ ದೊರೆಯುವಂತಾಗಲಿ ಎಂಬುದೇ ನಮ್ಮ ಆಶಯ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.